అంటే మెమొరబుల్ సీన్ అంటే మెమొరబుల్ ఏదో ఆ well I think ondu memorable thing andre nange ondu scene alli kuda chik chik dialogues kottilla avaru ella scene lo I have 3-4 page dialogues adella memorize maadkon maadbeku and thumba movements kuda irutte nanu illinda alli hogi maatartini vapas kutkon maatartini obbarna kodtini appar you know it's so much going on so that was exciting ಯಾಕೆಂದ್ರೆ ನನಗೆ ನನ್ನ ಡೈಲಾಗ್ಸ್ ಜ್ಞಾಪಕ ಇಟ್ಕೋಬೇಕು ಇನ್ನೊಬ್ರು ಏನು ಮಾತಾಡ್ತಾರೆ ಅದು ಜ್ಞಾಪಕ ಇಟ್ಕೋಬೇಕು ರಿಯಾಕ್ಷನ್ ಮಾಡೋಕೆ ಸೊ ದಟ್ ವಾಸ್ ಎಕ್ಸೈಟಿಂಗ್ ಬೇರೆ ಏನು ನಾನು ಆಲ್ರೆಡಿ ಹೇಳಿದ್ದೆ ತಾನೆ ನನಗೆ ಈ ಹಾಡು ನೀವು ಕೇಳಬೇಕು ಅದು ಇನ್ನೂ ಪಬ್ಲಿಸಿಟಿ ಮಾಡಿಲ್ಲ ಬಿಕಾಸ್ ಇಟ್ಸ್ ಅ ಸಸ್ಪೆನ್ಸ್ ನನ್ನ ಹಾಡಿದೆ ಅಷ್ಟೇ ಹೇಳ್ಬೋದು ನಾನು ಇಟ್ಸ್ ಅ ಲವ್ಲಿ ಲವ್ಲಿ ಸಾಂಗ್ ದಟ್ ನೀವು ಒಂದು ಎರಡು ಸಾರ ಕೇಳಿದ್ರೆ ನೀವು ಮತ್ತೆ ಮತ್ತೆ ಹಮ್ಮಿಂಗ್ ಮಾಡ್ತಾ ಇರ್ತೀರ ನೀವು ಸೊ ನನಗೆ ಆ ಥರ ಒಂದು ಭಾಗ್ಯ ಸಿಗಿತ್ತು ನನ್ನ ಆಲ್ಮೋಸ್ಟ್ ಎಲ್ಲ ಮೂವೀಸಲ್ಲಿ ಸೊ ದಿಸ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಲೈಕ್ ದಟ್ ಅಂತ ನನಗೆ ಅನ್ನಿಸ್ತದೆ ಐ ಕಾನ್ ಸಿಂಗ್ ದಿಸ್ ಸಾಂಗ್ ಬಿಕಾಸ್ ದೇ ಹ್ಯಾವೆಂಟ್ ರಿಲೀಸ್ಡ್ ಇಟ್ ಬಟ್ ಐ ಹ್ಯಾವ್ ಸಂಗ್ ಇನ್ ಮೈ ಪ್ರಿವಿಯಸ್ ಮೂವೀಸ್ ಲಾಲಿ ಹಾಡು ಅಂತ ಮೂವಿಯಲ್ಲಿ ನಾನು ಒಂದು ಹಾಡು ಹಾಡಿದ್ದೀನಿ ಆಲ್ರೆಡಿ ಸೊ ದಿಸ್ ಸಾಂಗ್ ಐ ಕಾಂಟ್ ಸಿಂಗ್ ಆ್ಯಕ್ಚುಲಿ ಐ ಹ್ಯಾಡ್ ಅ ವೆರಿ ಇಂಟ್ರೆಸ್ಟಿಂಗ್ ಲಾಕ್ಡೌನ್ ಪೀರಿಯಡ್ ಬಿಕಾಸ್ ಮೈ ಫ್ಯಾಮಿಲಿ ಮೈಗ್ರೇಟೆಡ್ ಫ್ರಮ್ ದ ಯು ಎಸ್ ಟು ಇಂಡಿಯಾ ಇನ್ ದ ಮಿಡ್ಲ್ ಆಫ್ ದಿಸ್ ವರ್ಲ್ಡ್ ಸೊ ಅಲ್ಲಿ ನನ್ನ ಹೌಸ್ ಸೇಲ್ ಮಾಡೋದು ಪ್ಯಾಕಿಂಗ್ ಮಾಡೋದು ಇಲ್ಲಿ ಬಂದು ಹೌಸ್ ನೋಡೋದು ಆ ಟ್ರಾನ್ಸಿಷನ್ ಮಾಡೋದು ಅದೆಲ್ಲ ನಾವು ಲಾಸ್ಟ್ 1 year ಅಲ್ಲಿ ಮಾಡಿದ್ದೀವಿ ಸೊ ದ್ಯಾಟ್ ವಾಸ್ ಅನ್ ಎಕ್ಸೈಟಿಂಗ್ ಥಿಂಗ್ apart from that for the last about 10 years or so now I've been self employed as well because I only do about 2 or 3 movies a year so mikkiro time alli en madodu anta ondu question barutte tane so nanku sumne kootirodu ishta alla so nanu yoga teacher certification maadidini so yoga classes ettini I'm a hypnotherapist so hypnosis clients bartare avarge hypnosis maartini ನಾನು ವಾಯ್ಸ್ ಓವರ್ಸ್ ಮಾಡ್ತೀನಿ ನನ್ನ ಹೋಮ್ ಸ್ಟುಡಿಯೋ ಇದೆ ನನ್ನ ಮನೆಯಲ್ಲಿ ರೆಕಾರ್ಡಿಂಗ್ಸ್ ಮಾಡ್ತೀನಿ ಜಸ್ಟ್ ಆಸ್ ಮೆಡಾನಾ ಸೆಟ್ ಐ ಲಾಸ್ ಕೌಂಟ್ ಆಫ್ ದ ನ್ಯೂ ರೆಸಿಪೀಸ್ ದಟ್ ಐ ಹವ್ ಟ್ರೈಡ್ ಸೊ ನನ್ನ ಹಸ್ಬೆಂಡ್ ನನ್ನ ಗಿನಿಪಿಗ್ ಆಗಿದ್ದಾರೆ ನಾನು ಏನು ಮಾಡಿದ್ರೆ ಇದು ತಿನ್ನು ಅಂತ ಅವ್ರು ದಪ್ಪಾಗಿದ್ದಾರೆ ಸೊ ದ್ಯಾಟ್ ಅನ್ಫಾರ್ಚುನೇಟ್ಲಿ ಟ್ರಾವೆಲಿಂಗ್ ಸ್ವಲ್ಪ ಕಮ್ಮಿ ಆಗಿದೆ ಬಿಕಾಸ್ ಆಫ್ ಆಬ್ವಿಯಸ್ ರೀಸನ್ಸ್ ಬಟ್ ರೋಡ್ ಟ್ರಿಪ್ಸ್ ಜಾಸ್ತಿ ಮಾಡಿದ್ದೀವಿ ನಾವು ಮನೆಯೆಲ್ಲ ಸೇಲ್ ಮಾಡಿಬಿಟ್ಟು ನನ್ನ ಯು ಎಸ್ ಅಲ್ಲಿ ಅಮ್ಮ ಅಪ್ಪ ಜೊತೆಗೆ ನಾವು ವಿ ಲಿವ್ಡ್ ವಿತ್ ದೆಮ್ ಫಾರ್ ಅಬೌಟ್ 4-5 months ಅವಾಗ ಎಲ್ಲ ವೀಕೆಂಡ್ ನಾವು ಕಾರ್ ಎತ್ಕೊಂಡು ಎಲ್ಲ ಹೆಂಗಾದರೂ ಹೋಗ್ತೀವಿ ಯುನೋ ಎಕ್ಸ್ಪ್ಲೋರ್ ದ ಯು ಎಸ್ ಬಿಫೋರ್ ಸೇಯಿಂಗ್ ಬೈ ಬೈ ಅಂತ ಸೊ ಆ ಥರ ರೋಡ್ ಟ್ರಿಪ್ಸ್ ತುಂಬ ಮಾಡಿದ್ದೀವಿ ಸೊ ದ್ಯಾಟ್ ವಾಸ್ ಲವ್ಲಿ ಆ್ಯಂಡ್ ದೆನ್ ಆ್ಯಸ್ ಆ್ಯಸ್ ಯುನೋ ಮೆಡಾನಾ ಸೆಡ್ ಫ್ಯಾಮಿಲಿ ಜೊತೆಗೆ ಟೈಮ್ ಇದು ತುಂಬ ಪ್ರೆಷಿಯಸ್ ನಂಗೆ ಅರ್ಥ ಆಯಿತು ಒಬ್ರು ಇರ್ತಾರೆ ಒಂದು ದಿನ ನೆಕ್ಸ್ಟ್ ದಿನ ಅವ್ರು ಇರಲ್ಲ ಆ ಥರ ಆಗಿಬಿಟ್ಟಿದೆ ನನ್ನ ನಮ್ಮ ಸಿಚುವೇಶನ್ ನಮ್ಮ ಎಲ್ಲರೂ ಸಿಚುವೇಶನ್ ಆ ಥರ ಆಗಿಬಿಟ್ಟಿದೆ ಸೊ ಒಂದೊಂದು ನಿಮಿಷ ಅಷ್ಟೊಂದು ಪ್ರೆಷಸ್ ಆಯಿತು ಸೊ ದ್ಯಾಟ್ ಆಲ್ಸೋ ಟು ಜಸ್ಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಫ್ಯೂಚರ್ ಬಗ್ಗೆ ನಾವೇನು ಟೆನ್ಷನ್ ಇಷ್ಟು ಟೆನ್ಷನ್ ಎತ್ಕೋಬೇಡ ಈ ನಿಮಿಷದಲ್ಲಿ ಈ ಮೂಮೆಂಟದಲ್ಲಿ ನಾವು ಎಂಜಾಯ್ ಮಾಡಬೇಕು ನಾವು ಈ ಮೂಮೆಂಟಲ್ಲಿ ನಾವು ಬದುಕೋಬೇಕು ದ್ಯಾಟ್ there was a mind shift change that happened so that was good I think we all have grown up quite a bit over the last 2 years you know so that also happened I was also thinking the same maybe I should try ನಿಮ್ಗೆಲ್ಲರೂ ಈಗ ಹಿಪ್ನೋಟೈಸ್ ಆಗಿದ್ರೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ.